ಆಕಾಂಕ್ಷೆ ವ್ಯಕ್ತಪಡಿಸಿದಾಗ ಗೋ ಹೆಡ್ ಅಂತ ಹೇಳಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಮುಂದೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದವರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾನು ಬರ್ತಾ ಇದ್ದೀನಿ. ಖಂಡಿತ ನಿಮಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ? ಶಿರಾ ಕ್ಷೇತ್ರದ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದ ಸಾಸಲು ಸತೀಶ್ ನಡೆ. ಜನವರಿ 19 ಶಿರಾ ಕ್ಷೇತ್ರದ ದೇವಮೂಲೆ ಸೌಹಾರ್ದತೆಯ ಸಂಕೇತ ಗಂಡಿಹಳ್ಳಿ ಮಠದ ಶ್ರೀ ದತ್ತಾತ್ರೇಯ ಬಾಬಾ ಬುಡೇನ್ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸಾಸಲು ಸತೀಶ್. ಕಾಂಗ್ರೆಸ್ ವರಿಷ್ಠರ ಮೌಖಿಕ ಸೂಚನೆ ಮೇರೆಗೆ 2023 ನಡೆಯುವ ವಿಧಾನಸಭಾ ಚುನಾವಣೆಗೆ ಶಿರಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಸಲು ಸತೀಶ್ ಅವರಿಗೆ ಟಿಕೆಟ್ ನೀಡುವ ಭರವಸೆ ನೀಡಿದ ಕಾರಣ ಚುನಾವಣಾ ಪ್ರಚಾರ ಆರಂಭಿಸಿರುವುದಾಗಿ ತಿಳಿಸಿದ ಸಾಸಲು ಸತೀಶ್. ಶಿರಾ ಕ್ಷೇತ್ರದಲ್ಲಿರುವ 1.5 ಲಕ್ಷ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳೆಯಲು ಹಿಂದುಳಿದ ವರ್ಗದ ನಾಯಕನಿಂದ ಮಾತ್ರ ಸಾಧ್ಯ ಎಂಬ ಮುಖಂಡರು ಮತ್ತು ಕಾರ್ಯಕರ್ತರ ಮನವಿ ಹಾಗೂ ಒತ್ತಾಯದ ಮೇರೆಗೆ ಶಿರಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಇಚ್ಛೆ ಹೊಂದಿದ್ದೇನೆ ಎಂದು ಸಾಸಲು ಸತೀಶ್ ತಿಳಿಸಿದರು. ಮಾಜಿ ಸಚಿವ ಟಿಬಿ ಜಯಚಂದ್ರ ಕಳೆದ 10 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ 8 ಬಾರಿ ಜಯ ಸಾಧಿಸಿದ್ದಾರೆ. ಇದೀಗ ಶಿರಾ ಕ್ಷೇತ್ರದಲ್ಲಿ ಯುವಕರಿಗೆ ಆದ್ಯತೆ ನೀಡಲು ಕಾಂಗ್ರೆಸ್ ವರಿಷ್ಠರು ತೀರ್ಮಾನ ಮಾಡಿದ್ದು ಪಕ್ಷ ಸಂಘಟನೆ ಮಾಡುವಂತೆ ಸೂಚಿಸಿದ ಕಾರಣ ಪ್ರಚಾರ ಆರಂಭಿಸಿದ್ದೇನೆ. ಮುಂಬರುವ ದಿನಗಳಲ್ಲಿ ತಳಹಂತದಲ್ಲಿ ಕಾಂಗ್ರೆಸ್ ಬಲಪಡಿಸಿ ಶಾಸಕ ಸ್ಥಾನ ಗೆಲ್ಲುವುದು ನನ್ನ ಗುರಿ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಹಕಾರ ನೀಡುವಂತೆ ಸಾಸಲು ಸತೀಶ್ ಹಲವಾರು ಗ್ರಾಮಗಳ ಮುಖಂಡರನ್ನ ಭೇಟಿ ಮಾಡಿ ಪ್ರೀತಿ ವಿಶ್ವಾಸ ಗಳಿಸುವ ಕಸರತ್ತು ಪ್ರಾರಂಭಿಸಿದರು. ಶಿರಾ ಕ್ಷೇತ್ರದಲ್ಲಿ ಈಗಾಗಲೇ ಸಂಚಲನ ಮೂಡಿದೆ. ಕಾಂಗ್ರೆಸ್ನಲ್ಲಿ ಸಾಸಲು ಸತೀಶ್ ಅವರು ಹಿಂದುಳಿದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದು ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ 2023 ಚುನಾವಣೆಗೆ ಈ ದಿನದಿಂದಲೇ ದೇವಮೂಲೆ ಗಂಡಿಹಳ್ಳಿ ಮಠದಿಂದ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ನವ್ರು ಯಾವ ರೀತಿ ನಿಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಸರ್? ಅದು ಸಲಹೆ ಏನಿರಲ್ಲ, ನಾನು ಸ್ಪರ್ಧೆ ಮಾಡೋ ಆಕಾಂಕ್ಷೆ ವ್ಯಕ್ತಪಡಿಸಿದಾಗ ಗೋ ಹೆಡ್ ಅಂತ ಹೇಳಿರ್ತಾರೆ, ಒಳ್ಳೇದಾಗಲಿ ಅಂತ ಹೇಳಿರ್ತಾರೆ. ಮತ್ತು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಪಕ್ಷ ಸಂಘಟನೆ ಸಂಚಾರ ಪ್ರವಾಸ ಮಾಡ್ತಿರ್ತೀನಿ, ಆಕಾಂಕ್ಷೆ ವ್ಯಕ್ತಪಡಿಸಿದ್ದೀನಿ. ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ತಗೊಳತ್ತೆ, ನಾಯಕರು ಏನು ಹೇಳ್ತಾರೆ ಅದನ್ನು ಅದಕ್ಕೆ ಬದ್ಧವಾಗಿರ್ತೀನಿ. 1.5 ಲಕ್ಷ ಮತ ಇದ್ದಾವೆ ಹಿಂದುಳಿದ ವರ್ಗದವು. ಈ ನಿಟ್ಟಿನಲ್ಲಿ ಸಾಸಲು ಸತೀಶ್ ಅವರು ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್? ಅದೆಲ್ಲ ಹೈಕಮಾಂಡ್ ಗಮನದಲ್ಲಿದೆ, ಪಕ್ಷದ ನಾಯಕರು ತೀರ್ಮಾನ ತಗೊಳ್ಳುವಾಗ ಅದನ್ನೆಲ್ಲ ಪರಿಗಣಿಸ್ತಾರೆ. ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಇವತ್ತಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೀರಾ? 100% ಹೈಕಮಾಂಡ್ ನಿಮಗೆ ಈ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ? ಪಕ್ಷದ ಕೆಲಸ ಮಾಡೋಕ್ಕೆ ಯಾವಾಗಲೂ ಕೊಡುತ್ತೆ. ಅಲ್ಲ, ಸಕ್ರಿಯವಾಗಿ ಈಗ ಕೆಲವರು ಹೈಕಮಾಂಡ್ ಹೇಳಬೇಕು ಹೇಳಿಲ್ಲ ಆ ಥರ ಮಾಡ್ತಾರೆ, ಜಯಚಂದ್ರ ಅವ್ರಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಓಟ್ ಇದು ಪಕ್ಷದ ಕೆಲಸ ಅಲ್ವಾ? ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ವಾ, ಜಿಲ್ಲಾಧ್ಯಕ್ಷ ಅಲ್ವಾ? ಹಾಂ, ನಾನು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡ್ಬೋದು, ಪ್ರವಾಸ ಮಾಡ್ಬೋದು, ಪಕ್ಷದ ಪರವಾಗಿ ಕೆಲಸ ಮಾಡ್ಬೋದು, ಸಂಘಟನೆ ಮಾಡ್ಬೋದು. ಮತ್ತು ನಾನು ಇಲ್ಲಿ ಅತಿ ಹೆಚ್ಚು ಹಿಂದುಳಿದ ಸಮುದಾಯಗಳು ಇರೋದರಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಆಕಾಂಕ್ಷೆ ಕೂಡ ಪಕ್ಷದವ್ರ ಹತ್ರ ವ್ಯಕ್ತಪಡಿಸಿದ್ದೀನಿ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಮುಂದೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷದವರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಈಗಾಗಲೇ ನಗರಸಭಾ ಚುನಾವಣೆಯಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡು ಅಲ್ಲಿ ನಗರಸಭಾ ಚುನಾವಣೆಯಲ್ಲಿಗೂ ಸಹ ಅಭ್ಯರ್ಥಿಗಳಿಗೆ ಗೆಲುವಿಗೆ ಶ್ರಮಿಸಿದ್ರಿ, ಅಂದರೆ ಪ್ರಚಾರ ಮಾಡ್ದಲೇ ಒಂದು ಆರ್ಥಿಕವಾಗಿ ನೆರವು ನೀಡಿದ್ರಿ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಪಕ್ಷದ ಪರವಾದಂಥ ಚುನಾವಣೆ ನಡೀತಾ ಇರುವ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಅಭ್ಯರ್ಥಿಗಳು ಯಾರಾದರೂ ಚುನಾವಣೆ ಎದುರಿಸ್ತಾ ಇರ್ಬೇಕಾದ್ರೆ ನಾವು ಸಹಾಯ ಮಾಡೋದು, ಅವ್ರಿಗೆ ಬೆಂತಟ್ಟೋದು, ಪ್ರೋತ್ಸಾಹದು ಧರ್ಮ. ಆ ಕಾರಣಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ. ಈಗಾಗಲೇ ಈಗ ಚುನಾವಣೆ ಇನ್ನೇನು ಇನ್ನು ಮುಂದಿನ ವರ್ಷ ಜಾಸ್ತಿ ಬ್ಯಾಲೆನ್ಸ್ ಇದೆ, ಆದರೂ ಸಹ ಈಗ ನೀವು ಸಕ್ರಿಯ ಈಗಲಿಂದಲೇ ಪ್ರಾರಂಭ ಮಾಡಿರೋ ಉದ್ದೇಶ? ನಾನು ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಆಕಾಂಕ್ಷೆ ವ್ಯಕ್ತಪಡಿಸಿದ್ದೀನಿ, ಮತ್ತು ಆಕಾಂಕ್ಷೆ ಇಟ್ಕೊಂಡಿದ್ದೀನಿ. ಹೊಸ ಕ್ಷೇತ್ರ ಆಗಿರೋದ್ರಿಂದ ಜಾಸ್ತಿ ಪ್ರವಾಸ ಮಾಡಬೇಕು, ಹೆಚ್ಚು ಜನರು ಭೇಟಿ ಮಾಡಬೇಕು, ಹೆಚ್ಚು ಮನೆಗಳನ್ನ ವಿಸಿಟ್ ಮಾಡಬೇಕು, ಮತ್ತು ಇಲ್ಲಿ ಪಕ್ಷ ಸದೃಢ ಮಾಡಬೇಕು, ನಾಡಿ ಮಿಡಿತ ಅರ್ತ್ಕೋಬೇಕು, ಮತ್ತು ಜನರ ಜೊತೆ ಬೆರಿಬೇಕು, ವಿಶ್ವಾಸ ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಬೇಗ ಶುರು ಮಾಡಿದ್ದೀನಿ. ನೀವು ಚಿಕ್ಕನಾಯಕನಲ್ಲಿರೋ ನೀವು ಶಿರಾದಲ್ಲಿ ಯಾಕೆ ತಿನ್ಕೊತಾ ಇದ್ದೀರಾ? ಚಿಕ್ಕನಾಯಕನಲ್ಲಿ ಶಿರಾ ಬೇರೆ ಬೇರೆ ಅಂತ ಯಾಕೆ ಭಾವಿಸ್ತೀರಿ? ಅದು ರೆವಿನ್ಯೂ ತಾಲೂಕುಗಳು ಲೆಕ್ಕದಲ್ಲಿ ಅಷ್ಟೇ ಬೇರೆ ಬೇರೆ ಹೊರತು ಇದೆಲ್ಲ ಪಶು ಪಾಲಕ ಸಮುದಾಯಗಳ ವಾಸ ಮಾಡ್ತಕ್ಕಂಥ ಸೀಮೆ ಇದು.
ಎರಡೂ ಒಂದೇನೆ. ಮತ್ತು ಈ ಪಶುಪಾಲನಾ ಸಮುದಾಯಗಳು ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಾನು ಆ ಸಮುದಾಯಕ್ಕೆ ಸೇರಿದ್ರಿಂದ ನಾನು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಕಾಂಕ್ಷೆ ವ್ಯಕ್ತಪಡಿಸಿದ್ದೀನಿ. ತಪ್ಪೇನಿದೆ? ಅವರು ನಮ್ಮ ನಾಯಕರು, ನಮ್ಮ ಹಿರಿಯರು, ಶಾಸಕರಾಗಿದ್ದವರು, ಮಂತ್ರಿಗಳಾಗಿದ್ದವರು, ಈಗಲೂ ನನಗೆ ಅವ್ರ ಮೇಲೆ ಅಪಾರ ಗೌರವವಿದೆ. ಹಂಗಂತೇಳಿ ನಾನು ಆಕಾಂಕ್ಷೆ ವ್ಯಕ್ತಪಡಿಸಬಾರ್ದು ಅಂತ ಏನಿಲ್ವಲ್ಲ ಪಕ್ಷದಲ್ಲಿ. ನಾನು ನಮ್ಮ ಸಮುದಾಯದ ಪಾಲು ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಅಂತಿಮ ಪರಿಗಣಿಸೋದು ಪಕ್ಷಕ್ಕೆ ಬಿಟ್ಟಿದ್ದಲ್ವ, ಅವರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಲ್ಲ. ಈ ಶಿರಾದಲ್ಲೇ ಮನೆ ಕಟ್ಟೋಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಾ? ಫೆಬ್ರವರಿ 14ನೇ ತಾರೀಕು ನಾನು ಮನೆ ಕಟ್ಟ ಕೆಲಸದ ಅಧಿಪೂಜನ ಇಟ್ಕೊಂಡಿದ್ದೀನಿ. ಅದರ ವಿಚಾರನ ಎಲ್ಲ ಕಡೆ ನಾನು ನನ್ನ ಪ್ರೀತಿ ಮಾಡೋರನ್ನ, ನಮ್ಮ ಕಾರ್ಯಕರ್ತರನ್ನ, ನಮ್ಮ ಸಮುದಾಯದವ್ರನ್ನ, ನಮಗೆ ವಿಶ್ವಾಸ ಇರೋರನ್ನೆಲ್ಲ ಕರೆಯೋಕ್ಕೋಸ್ಕರ ನಾನು ಸಂಚಾರ ಮಾಡ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಪ್ರಚಾರ ಮಾಡ್ತಿರೋಂಥ ಸಂದರ್ಭದಲ್ಲಿ ವಿರೋಧ ಆಗ್ತಾ ಇದ್ರೆ, ಕಾಂಗ್ರೆಸ್ ಕಡೆಯಿಂದನೇ ವಿರೋಧ ಆಗ್ತಾ ಇದ್ರೆ ಏನು ಮಾಡ್ತಾರೆ ಸರ್? ಯಾಕೆ ವಿರೋಧ ಮಾಡ್ತಾರೆ? ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಲ್ವಾ. ಕಾಂಗ್ರೆಸ್ ಪರವಾಗಿ ನಾನು ಸಂಘಟನೆ ಮಾಡ್ತೀನಲ್ಲ, ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತೀನಲ್ಲ, ಕಾಂಗ್ರೆಸ್ ಪರವಾಗಿ ಸಂಚಾರ ಮಾಡ್ತೀನಲ್ಲ, ವಿರೋಧ ಯಾಕೆ? ಈಗ ನೀವು ಶಿರಾ ತಾಲೂಕಿನ ದೇವಮೂಲೆ ಗಂಡೇಳಿಂದ ಅಂದರೆ ಚುನಾವಣೆ ಪ್ರಚಾರವನ್ನು ಅಂದರೆ ಅಧಿಕೃತವಾಗಿ ಸಂಘಟನೆ ಮಾಡುವಂಥ ವಿಚಾರದಲ್ಲಿ ಪ್ರಾರಂಭ ಮಾಡಿದ್ದೀರಾ? ಈ ದಿನ ಯಾಕೆ ಶುಭ ದಿನ? ನಾವು ಇವತ್ತಿನ ಎಲ್ಲ ದಿನವೂ ಶುಭ ದಿನವೇ. ನಮ್ಮ ಸ್ನೇಹಿತರು ಇವತ್ತು ಒಳ್ಳೆ ದಿವಸ, ಇದು ಒಳ್ಳೆಯ ಸ್ಥಳ, ಐತಿಹಾಸಿಕ ಸ್ಥಳ, ಮತ್ತು ಭಾವೈಕ್ಯತೆ ಇರುವಂಥ ಸ್ಥಳ, ಮತ್ತು ಸಾಮರಸ್ಯ ಇರೋಂಥ ಸ್ಥಳ ಇದು, ಮತ್ತು ಒಳ್ಳೆ ದಿನ ಇವತ್ತು ಇಲ್ಲಿ ಬಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದರು. ಆ ಕಾರಣಕ್ಕೆ ಬಂದು ಪೂಜೆ ಮಾಡಿಸಿ ಹೋರಾಡೋಕ್ಕೆ ಶುರು ಮಾಡಿದ್ದೀನಿ. ಅಂದರೆ ಗೊಲ್ಲ ಸಮುದಾಯದವು 40,000 ಓಟಿರೋದ್ರಿಂದ ಇನ್ನು ಸ್ವಲ್ಪ ಓಡ್ತಾರೆ, ಗೆಲುವು ಮಾಡ್ಬೋದು, ಗೆಲುವು ಸಾಧಿಸ್ಬೋದು ಅನ್ನೋ ಉದ್ದೇಶದಿಂದ ಶಿರಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಇಚ್ಛೆ ವ್ಯಕ್ತಪಡಿಸಿದೆ. ಹಾಗೆ ಒಂದು ಸಮುದಾಯನೇ ಇಟ್ಟುಕೊಂಡು ಚುನಾವಣೆ ಗೆಲ್ತೀವಿ ಅನ್ನೋ ಭ್ರಮೆ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಯಾವ ಜಾತಿ ಜನಕ್ಕೂ ಸೀಮಿತವಾದ್ದು ಅಲ್ಲ, ಯಾರನ್ನೂ ಹೊರಗಡೆನೂ ಇಟ್ಟಿಲ್ಲ. ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಚುನಾವಣೆ ಎದುರಿಸ್ಬೇಕು ಅನ್ನೋದು ನನ್ನ ನಂಬಿಕೆ ಹೊರತು, ಒಂದು ಸಮುದಾಯ ಇಟ್ಕೊಂಡು ಚುನಾವಣೆ ಎದುರಿಸ್ಬೇಕು ಅನ್ನೋದು ನನ್ನ ನಂಬಿಕೆ ಅಲ್ಲ. ಸಾಸಲ ಸತೀಶ್ ಅವರಿಗೆ ಗಾಡ್ ಫಾದರ್ ಯಾರು? ನನಗೆ ಮತದಾರರು ಮತ್ತು ಸಾಮಾಜಿಕ ನ್ಯಾಯದ ಪರ ಇರೋಂಥ ಜನ ನಾಯಕರುಗಳು ನನ್ನ ಗಾಡ್ ಫಾದರ್ಸ್. ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಸಾಸಲ ಸತೀಶ್ ಸ್ಥಿರ ಕ್ಷೇತ್ರದಲ್ಲಿ ಕಾರ್ಯಚಟುವಟಿಕೆ ಮಾಡ್ಕೊಳ್ಳಿ, ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ. ನಾನು ಆಕಾಂಕ್ಷೆ ವ್ಯಕ್ತಪಡಿಸಿದ್ದೀನಿ ಅವ್ರ ಹತ್ರ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಟಿಕೆಟ್ದೆಲ್ಲ ಚುನಾವಣೆ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ಅವರು ಒಳ್ಳೇದಾಗಲಿ ಅಂತಲೇ ಆಶೀರ್ವಾದ ಮಾಡಿದ್ದಾರೆ. ಈ ಸತತವಾಗಿ 10 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಸುಮಾರು 8 ಚುನಾವಣೆಯಲ್ಲಿ ಗೆದ್ದು ಈಗಾಗಲೇ ಇರತಕ್ಕಂಥ ಕ್ಷೇತ್ರದಲ್ಲಿ ಇರತಕ್ಕಂಥ ಜೈಚಂದ್ರ ಅವ್ರಿಗೆ ಓವರ್ಟೇಕ್ ಮಾಡೋ ಶಕ್ತಿ ನಿಮಗಿದೆಯಾ? ಓವರ್ಟೇಕ್ ಅಂತ ಅಲ್ಲ ಇದು, ನಾನು ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ನ ಪಕ್ಷದಿಂದ ಸ್ಪರ್ಧೆ ಮಾಡೋ ಆಕಾಂಕ್ಷೆ ಹೊರತು ಅದು ಓವರ್ಟೇಕ್ ಅಲ್ಲ. ಅವ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ಖಂಡಿತ ನಿಮಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಭರವಸೆ ಇದೆಯಾ? ನೂರು ವಿಶ್ವಾಸ. ಈ ನಿಟ್ಟಲ್ಲಿ ಇವತ್ತಿಂದಲೇ ಸಂಘಟನೆ ಮಾಡುವಂಥ ಕೆಲಸ ಇವತ್ತಿಂದ ಮುಂದಿನ ದಿನಗಳಲ್ಲಿ ನಾನು ಈ ತಾಲೂಕಿನ ಪ್ರತಿ ಜನ ಪ್ರತಿ ಮನೇನ ನೇರ ಭೇಟಿ ಮಾಡೋದ್ರ ಮುಖಾಂತರ ಅವ್ರ ವಿಶ್ವಾಸ ಗಳಿಸೋಕ್ಕೆ ಮತ್ತು ಅವ್ರ ಬೆಂಬಲ ಯಾಚಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ರಾಮಣ್ಣವರೇ, ಸಮುದಾಯದ ಹಿರಿಯ ಮುಖಂಡರು ತಾವು ಸಾಸಲ ಸತೀಶ್ ಅವರು ಈಗಾಗಲೇ ಚುನಾವಣಾ ಪ್ರಚಾರ ಅಂದರೆ 2023 ಚುನಾವಣೆಗೆ ಈಗಲಿಂದನೇ ಪ್ರಾರಂಭ ಮಾಡಿದ ಚುನಾವಣಾ ಪ್ರಚಾರ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದು ಗಂಡೇಳಿ ಮಠಕ್ಕೆ ಬಂದುಬಿಟ್ಟು ಇವತ್ತು ಏನು ಬುಡ್ನೆ ಪೂಜೆ ಅಂದರೆ ಹಿಂದೂ ಮುಸ್ಲಿಮ್ಸು ಭಾವೈಕ್ಯತೆಯ ಒಂದು ಸಮರಸವಾದಂಥ ರಾಮ ರಹೀಮನ ಒಂದು ದೇವಸ್ಥಾನದನ್ನು ಪೂಜೆ ಪೂರೈಸಿಕೊಂಡು ಅಲ್ಲಿದ್ದನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮತ್ತು ಕಾಂಗ್ರೆಸ್ಸು ಮುಂದಿನ ಒಂದು ಅಭ್ಯರ್ಥಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಂದೇಳಿ ಬಂದು ಈ ಭಾಗದ ಜನ ನಾಡಿ ಮಿಡಿತ ಜನಗಳ ಮತದಾರರ ಅಭಿಪ್ರಾಯ ಮತ್ತು ಏನು ಬ್ಲಾಕ್ ಪಾರ್ಕ್ ಕಮ್ಯುನಿಟಿ ಮತ್ತು ಹಿಂದುಳಿದ ವರ್ಗದವರನ್ನೆಲ್ಲ ಒಂದು ಆತ್ಮವಿಶ್ವಾಸ ಇದರಿಂದ ನಾನು ನಡಿ ಮಿಡಿತದಿಂದ ಜನಗಳ ವಿಶ್ವಾಸಕ್ಕೆ ತಗೊಂಡು ಈ ಭಾಗದಲ್ಲೆಲ್ಲ ನಾನು ಸಂಚಲನ ಮಾಡಿ ಅವ್ರನ್ನ ಮನ ಹೇಗಿದೆ ಅವರು ಇದನ್ನು ಅಂತ ನೋಡಿ ನಾನು ಈ ಭಾಗದ ಸಿರಾ ಕ್ಷೇತ್ರದ ಸ್ಪರ್ಧೆಯಾಗಿ ನಾಳೆ ಅಸೆಂಬ್ಲಿಗೆ ಚುನಾಯಿತನಾಗಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಅವರು ಬಂದು ಈ ಭಾಗದಲ್ಲಿ ಎಲ್ಲನ ಸಂಚಲನ ಮಾಡಿಕೊಂಡು ಈ ಭಾಗದಲ್ಲಿ ನಮ್ಮ ಗೊಲ್ಲ ಸಮುದಾಯದ ಒಂದು ಏನು ಇದಿರುತ್ತೋ ಹಾಗಾಗಿ ನಮ್ಮ ಗೊಲ್ಲ ಸಮುದಾಯಕ್ಕೆ ಈ ಭಾಗದಲ್ಲಿ ನನಗೆ ಟಿಕೆಟ್ ಕೊಟ್ಟರೆ ಇನ್ನು ಕೆಲವಾರು ಜಿಲ್ಲೆಗಳಲ್ಲಿ ಮತ್ತು ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ನಮಗೆ ಅವರು ಸಮೇತವಾಗಿ ಈ ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಹಿಂದುಳಿದ ವರ್ಗದವರೆಲ್ಲ ನಮ್ಮ ಸಮಾಜಕ್ಕೆ ಒಂದು ಇನ್ನೂ ಕೊಟ್ಟಿದ್ದಾರೆ ಅಂತಂದೇಳಿ ಅವರು ಸಹ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಅಕ್ಕಪಕ್ಕ ಇರೋ ಒಂದು ಜಿಲ್ಲೆಗಳಲ್ಲಿ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಅಂತಂದೇಳಿ ಇದು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ಗೊಲ್ಲ ಸಮುದಾಯಕ್ಕೆ ಒಂದು ಈ ಅವಕಾಶ ಮಾಡಿಕೊಡ್ಬೇಕಂತಂದೇಳಿ ಇದು ಮಾಡ್ತಾಯಿದ್ದೀವಿ.
ನಮ್ಮ ರಾಜ್ಯದಲ್ಲಿ ಯಾವ ಭಾಗದಲ್ಲಿ ನೋಡಿದರೂ ನಮ್ಮ ಗೊಲ್ಲ ಸಮುದಾಯಕ್ಕೆ ಒಂದು ಅವಕಾಶ ಕೊಟ್ಟಿಲ್ಲ. ಈ ಸಲ ಏನಾದರೂ ಕೊಟ್ಟು ಇದು ಮಾಡ್ತಾರೆ, ನಾವೆಲ್ಲ ಗೆಲ್ಲಿಸ್ಕೊಳ್ತೀವಿ ಅಂತ ಒಂದು ಭರವಸೆಯಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಈಗ ಏನು ಗೊಲ್ಲ ಸಮಾಜದವರು ಒಂದು 40-42 ಸಾವಿರ ಓಟುಗಳಿದ್ದು, ಮತ್ತೆ ಏನು ಹಿಂದುಳಿದ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಿಂದುಳಿದ ವರ್ಗದವರು ನಾವು ಭಾಳಷ್ಟು ಜನ 1.5 ಸಾವಿರ ಓಟುಗಳಿದ್ದು ನಾವು ಈ ಭಾಗದಲ್ಲಿ ನಮಗೆ ಕೊಟ್ಟರೆ ಇನ್ನು ಬೇರೆ ಭಾಗದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಅವರಿಗೆ ನಾವು ಸಹಕಾರ ಕೊಡ್ತೀವಿ. ನಾವು ಅವ್ರ ಸಹಕಾರ ನಮಗಿರಬೇಕು, ನಮ್ಮ ಸಹಕಾರ ಅವ್ರಿಗಿರಬೇಕು ಅಂತಂದೇಳಿ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಲೇಬೇಕಂತಂದ್ರೆ ನಾವೆಲ್ಲ ಕೇಳ್ಕೊತೀವಿ. ಸಂಸದ ಸತೀಶ್ಗೆ ಟಿಕೆಟ್ ಕೊಡಿ ಅಂತ ಹೇಳ್ತೀರ? ಕೇಳ್ತಾ ಇದ್ದೀವಿ. ಸಿರಾ ಕ್ಷೇತ್ರದಲ್ಲಿ ನೀವು ಬೆಂಬಲವಾಗಿ ನಿಲ್ತೀರಾ? ಹೌದು, ನಾವು ಹಿಂದಿನಿಂದಲೂ ಕಾಂಗ್ರೆಸ್ನಲ್ಲೇ ಇದ್ದೀವಿ, ಇವರು ಕೊಡಿ ಕಾಂಗ್ರೆಸ್ಗೆ ಮಾಡ್ತೀವಿ ಅಂತಂದೇಳಿ ಇದು ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಾಗಿ ನಾವು ದುಡಿಯೋದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತೀವಿ.